ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನೀವೆಲ್ಲ ನಿನ್ನೆ ಮೊನ್ನೆಯಿಂದ ಜ್ಞಾನವ್ಯಾಪಿ ಮಸೀದಿಯ ಕೊಳವೊಂದರಲ್ಲಿ 12 ಅಡಿ 8 ಇಂಚು ಎತ್ತರದ ಶಿವಲಿಂಗ ಪತ್ತೆಯಾಗಿದೆ ಅನ್ನೋ ವಿಷಯವನ್ನ ಕೇಳಿದ್ದೀರಾ. ಆದ್ರೆ ಯಾವತ್ತಾದ್ರೂ ಜ್ಞಾನವ್ಯಾಪಿ ಮಸೀದಿ ಮೊದಲು ಏನಾಗಿತ್ತು? ಕಾಶಿ ವಿಶ್ವನಾಥನ ಮೂಲಲಿಂಗವನ್ನೇ ಇಂದು ನಾವು ಈ ಕೊಳದಲ್ಲಿ ಕಾಣ್ತಾ ಇದ್ದೀವ. ಇದು ಮಸೀದಿಯಲ್ಲ, ಮುಂಚೆ ದೇವಾಲಯವಾಗಿತ್ತು ಅನ್ನೋದಕ್ಕೆ ನಮಗೆ ಯಾವೆಲ್ಲ ಆಧಾರಗಳು ಸಿಕ್ಕಿವೆ ಅನ್ನೋ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡ್ ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಕಾಶಿ ಇದು ಹಿಂದೂಗಳ ಪಾಲಿನ ಪುಣ್ಯಕ್ಷೇತ್ರ. ಸರ್ವೇಶ್ವರನಾದ ವಿಶ್ವೇಶ್ವರನು ನೆಲೆ ನಿಂತ ಸ್ಥಳವಿದು. ಈ ಪುರಾತನವಾದ ಸ್ಥಳದ ಮೇಲೆ ನಡೆದ ದಾಳಿಗಳಿಗೆ ಲೆಕ್ಕವೇ ಇಲ್ಲ. ಕುತ್ಬುದ್ದೀನ್ ಐಬಕ್ನಿಂದ ಹಿಡಿದು ಔರಂಗಜೇಬ್ನ ಕಾಲದಲ್ಲಿಯೂ ಒಂದಿಲ್ಲೊಂದು ಬಾರಿ ಕಾಶಿಯ ಮೇಲೆ ದಾಳಿಯಾಗಿದೆ. ಆದ್ರೆ ಎಷ್ಟು ಬಾರಿ ದಾಳಿಯಾಗಿದೆಯೋ ಆಗೆಲ್ಲ ಈ ವಿಶ್ವನಾಥ ಮಂದಿರವನ್ನ ಜೀರ್ಣೋದ್ಧಾರ ಮಾಡಲಾಗಿದೆ. ಮೊದಲನೆಯ ಬಾರಿ ಕಾಶಿ ವಿಶ್ವನಾಥ ದೇಗುಲವನ್ನ ಜೀರ್ಣೋದ್ಧಾರ ಮಾಡಿದ ಕೀರ್ತಿ ರಾಜ ತೋಡರಮಲ್ಲನಿಗೆ ಸಲ್ಲುತ್ತೆ. ಅವರ ನಂತರ 15ನೇ ಶತಮಾನದಲ್ಲಿ ಇಬ್ರಾಹಿಂ ಲೋಧಿಯ ಆಕ್ರಮಣದಿಂದ ಧ್ವಂಸವಾದ ಮಂದಿರವನ್ನ ರಾಜ ಮಾನ್ಸಿಂಗ್ ಅವರು ಪುನರ್ ನಿರ್ಮಿಸಿದ್ರು. ಆಮೇಲೆ 17ನೇ ಶತಮಾನದಲ್ಲಿ ಔರಂಗಜೇಬ್ನಿಂದ ಹಾನಿಗೊಳಗಾದ ಮಂದಿರವನ್ನ ಜೀರ್ಣೋದ್ಧಾರ ಮಾಡಿದ್ದು ಅಹಲ್ಯಾಬಾಯಿ ಹೋಳ್ಕರ್ ಎಂಬ ದಿಟ್ಟ ಹೆಣ್ಣು ಮಗಳು. ಅದೆಷ್ಟೇ ಬಾರಿ ದಾಳಿಗೊಳಗಾದ್ರೂ ಕೂಡ ಕಾಶಿ ಇಂದಿಗೂ ಅದೇ ಪ್ರಾಮುಖ್ಯತೆಯನ್ನ ಉಳಿಸಿಕೊಂಡಿದೆ. ಇಂದು ಜ್ಞಾನವ್ಯಾಪಿ ಮಸೀದಿ ಎಂಬ ಹೆಸರಿನಿಂದ ಕರೆಯುತ್ತಿರುವ ಮಸೀದಿ ನಿರ್ಮಾಣವಾಗಿದ್ದು ಔರಂಗಜೇಬ್ನ ಕಾಲದಲ್ಲಿ. 1669ರಲ್ಲಿ ಕಾಶಿಯ ಮೇಲೆ ದಾಳಿ ಮಾಡಿದ ಔರಂಗಜೇಬ್ ವಿಶ್ವನಾಥ ದೇಗುಲವನ್ನ ಕೆಡವಿ ಅದರ ಜಾಗದಲ್ಲಿ ಮಸೀದಿಯನ್ನ ನಿರ್ಮಿಸಿದ ಅಂತ ಇತಿಹಾಸಗಳಿಂದ ತಿಳಿದುಕೊಳ್ಳಬಹುದಾಗಿದೆ. ಸುಮಾರು 353 ವರ್ಷದ ಹಿಂದೆ ಅಂದು ಔರಂಗಜೇಬ್ ನಿರ್ಮಿಸಿದ ಮಸೀದಿ ಇಂದಿಗೂ ಹಾಗೆಯೇ ಇದೆ. ಆದ್ರೆ ಇದೀಗ ಈ ಮಸೀದಿಯ ವಿಷಯದಲ್ಲಿ ಹೊಸದೊಂದು ಸಂಚಲನವಾಗಿದೆ. ಅದುವೇ ಮಸೀದಿಯ ಕೊಳವೊಂದರಲ್ಲಿ ಶಿವಲಿಂಗ ದೊರಕಿದೆ ಅನ್ನೋ ಮಾಹಿತಿ. ಇಷ್ಟಕ್ಕೂ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಮಸೀದಿಯ ನಡುವೆ ಸಾಕಷ್ಟು ವರ್ಷಗಳಿಂದ ವಾದ ವಿವಾದಗಳು ನಡೆಯುತ್ತಲೇ ಇವೆ. 1991ರಲ್ಲಿ ಕಾಶಿಯ ಅರ್ಚಕರೊಬ್ಬರು ಮಸೀದಿ ಇರುವ ಜಾಗದಲ್ಲಿ ಕಾಶಿ ವಿಶ್ವನಾಥನ ಮೂಲ ಲಿಂಗವಿದೆ, ಹೀಗಾಗಿ ಆ ಸ್ಥಳವನ್ನ ಹಿಂದೂಗಳಿಗೆ ಬಿಟ್ಟುಕೊಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಈ ಅರ್ಜಿಯು ಸ್ಥಳೀಯ ಕೋರ್ಟ್ನಲ್ಲಿ ಮಾನ್ಯವಾಗಲೇ ಇಲ್ಲ. ನಂತರದ ದಿನಗಳಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಜ್ಞಾನವ್ಯಾಪಿ ಮಸೀದಿಯ ನಡುವೆ ಆಗಾಗ್ಗೆ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೆಯುತ್ತಲೇ ಇತ್ತು. ಸುಮಾರು 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿವಾದಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೊಸದೊಂದು ಆಯಾಮ ಸಿಕ್ತು. ಏಪ್ರಿಲ್ 18ರಂದು ಮಸೀದಿ ಆವರಣದ ಪಶ್ಚಿಮ ಗೋಡೆಯಲ್ಲಿ ಶೃಂಗಾರ ಗೌರಿ ವಿಗ್ರಹ ಸೇರಿ ಅನೇಕ ದೇವತೆಗಳ ಪ್ರತಿಮೆ ಇದೆ. ಹೀಗಾಗಿ ಆ ಪ್ರತಿಮೆಗಳಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಬೇಕು ಎಂದು ರಾಖಿ ಸಿಂಗ್, ಲಕ್ಷ್ಮೀದೇವಿ, ಸೀತಾ ಸಾಹು, ಮಂಜು ವ್ಯಾಸ್ ಮತ್ತು ರೇಖಾ ಪಾಠಕ್ ಅರ್ಜಿಯನ್ನ ಸಲ್ಲಿಸಿದ್ರು. ಇವರ ಅರ್ಜಿಯನ್ನ ಪರಿಶೀಲಿಸಿ ನ್ಯಾಯಾಲಯವು ಏಪ್ರಿಲ್ 26ರಂದು ವಿವಾದಿತ ಮಸೀದಿಯಲ್ಲಿ ಸಮೀಕ್ಷೆ ನಡೆಸುವಂತೆ ಆದೇಶಿಸಿ ಮೇ 17ರೊಳಗಡೆ ವರದಿ ಸಲ್ಲಿಸಲು ಕೋರ್ಟ್ ಕಮಿಷನರ್ ಅಜಯ್ ಕುಮಾರ್ ಮಿಶ್ರಾ ನೇತೃತ್ವದ ತಂಡಕ್ಕೆ ಸೂಚಿಸಿತ್ತು. ಕೋರ್ಟ್ ಆದೇಶದಂತೆ ಮಿಶ್ರಾ ನೇತೃತ್ವದ ತಂಡವು ಮೇ 6 ಮತ್ತು 7ರಂದು ಸರ್ವೆಗೆ ಹೊರಟಾಗ ಅವರಿಗೆ ಸರ್ವೆ ಮಾಡಲು ಅವಕಾಶವನ್ನ ನೀಡದೆ ಕೆಲ ಮಂದಿ ಪ್ರತಿಭಟನೆ ಮಾಡಿದ್ರು. ನಂತರ ಕೋರ್ಟ್ ಯಾರೂ ಕೂಡ ಈ ಸಮೀಕ್ಷೆಗೆ ಅಡ್ಡಿಪಡಿಸುವಂತಿಲ್ಲ, ಹಾಗೇನಾದ್ರೂ ಯಾರಾದ್ರೂ ತೊಂದರೆ ಮಾಡಿದ್ರೆ ಅವರ ಮೇಲೆ ಕೇಸ್ ದಾಖಲಿಸಬಹುದು ಎಂಬ ಸೂಚನೆಯನ್ನ ನೀಡಿದ್ದರಿಂದ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದವರು ಸುಮ್ಮನಾಗಬೇಕಾಯ್ತು. ಹೀಗಾಗಿ ಮೇ 14ರಿಂದ ಮತ್ತೊಮ್ಮೆ ಮಿಶ್ರಾ ತಂಡವು ಮಸೀದಿಯೊಳಗಡೆ ವಿಡಿಯೋ ಮಾಡುವ ಮೂಲಕ ಸರ್ವೆ ಕಾರ್ಯ ಆರಂಭಿಸಿದ್ದಾರೆ.
ಈ ಸರ್ವೆ ಕಾರ್ಯದಲ್ಲಿ ಮಸೀದಿಯ ಗೋಡೆಯ ಮೇಲೆ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಗಳು ಅಲ್ಲಲ್ಲಿ ದೇವರ ವಿಗ್ರಹಗಳು ಗಂಟೆಯ ಚಿತ್ರ ಹಾಗೂ ಮಸೀದಿಯ ಕೊಳದಲ್ಲಿ 12 ಅಡಿ 8 ಇಂಚು ಎತ್ತರದ ಶಿವಲಿಂಗ ದೊರಕಿದೆ ಇನ್ನು ಅಚ್ಚರಿಯ ವಿಷಯವೇನೆಂದರೆ ಶಿವಲಿಂಗ ದೊರಕಿರೋದು ಕೂಡ ಮಸೀದಿಯ ಹೊರ ಆವರಣದಲ್ಲಿರುವ ನಂದಿಗೆ ಅಭಿಮುಖವಾಗಿರುವ ಕೊಳದಲ್ಲಿ ಈ ಕೊಳವನ್ನ ಮಸೀದಿಗೆ ತೆರಳೋದಕ್ಕೂ ಮೊದಲು ಕೈಕಾಲುಗಳನ್ನು ತೊಳೆದುಕೊಳ್ಳಲು ಬಳಸಿಕೊಳ್ಳಲಾಗುತ್ತಿತ್ತು ಅಂತ ಹೇಳಲಾಗುತ್ತೆ ಇಂದು ಶಿವಲಿಂಗವು ದೊರಕಿರೋದ್ರಿಂದ ಇದು ವಿಶ್ವನಾಥನ ಮೂಲ ಮಂದಿರವಾಗಿತ್ತು ಅನ್ನೋದಕ್ಕೆ ಮುಖ್ಯ ಸಾಕ್ಷಿ ದೊರಕಿದಂತಾಗಿದೆ ಬರೋಬ್ಬರಿ 353 ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸತ್ಯ ಒಂದೊಂದಾಗಿ ಹೊರಬರ್ತಿದೆ ಮುಂದಿನ ದಿನಗಳಲ್ಲಿ ಮಸೀದಿಯನ್ನ ತೆರವುಗೊಳಿಸಿ ಹಿಂದೂಗಳಿಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋ ಅವಕಾಶ ಸಿಗುತ್ತಾ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರೋ ಹಾಗೆ ಕಾಶಿ ಮತ್ತೊಮ್ಮೆ ಪುನರ್ ನಿರ್ಮಾಣವಾಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಿದೆ ಮಸೀದಿಯ ಮುಂದಿದ್ದ ನಂದಿಯು ತದೇಕ ಚಿತ್ತದಿಂದ ತನ್ನ ಮುಂದೆ ನಡೆದ ಅನ್ಯಾಯಗಳಿಗೆಲ್ಲ ಒಂದಿಲ್ಲೊಂದು ದಿನ ಉತ್ತರ ಸಿಗುತ್ತೇನೋ ಅನ್ನೋ ನಿರೀಕ್ಷೆಯಲ್ಲಿಯೇ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಿತ್ತು ನಂದಿಯ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುವ ಸಮಯ ಬಂದಾಗಿದೆ ಇಂದು ಕಾಶಿಯ ನೆಲೆಯಲ್ಲಿ ಹೊಸದೊಂದು ಅಧ್ಯಾಯ ಪ್ರಾರಂಭವಾಗಿದೆ ಸದ್ಯಕ್ಕೆ ಉತ್ಖನನ ನಡೆದ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದ್ದು ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಿದೆ ಸ್ನೇಹಿತರೆ ಇವಿಷ್ಟು ಕಾಶಿಯ ಜ್ಞಾನವಾಪಿ ಮಸೀದಿಯಲ್ಲಿ ದೊರೆತ ಶಿವಲಿಂಗದ ಕುರಿತಾದ ವಿಶೇಷ ಮಾಹಿತಿಯಾಗಿದ್ದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು